ನಮಸ್ಕಾರ ವೀಕ್ಷಕರೇ ಹೆಲ್ತ್ ಇಸ್ ವೆಲ್ತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಮಳಲಿ ದೈನಂದಿನ ಜೀವನದಲ್ಲಿ ನಾವು ಅನುಭವಿಸುವಂತಹ ಅನಾರೋಗ್ಯ ಸಮಸ್ಯೆಗಳು ಹಾಗೆ ಅವುಗಳಿಗೆ ಪರಿಹಾರವನ್ನು ತಿಳಿಸುವಂತಹ ಕಾರ್ಯಕ್ರಮವೇ ಹೆಲ್ತ್ ಇಸ್ ವೆಲ್ತ್ ಕಾರ್ಯಕ್ರಮ ವೀಕ್ಷಕರೇ ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಚಾರ ಇನ್ಫರ್ಟಿಲಿಟಿ ಈ ಇನ್ಫರ್ಟಿಲಿಟಿಗೆ ಏನೆಲ್ಲ ಕಾರಣಗಳು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಈ ಇನ್ಫರ್ಟಿಲಿಟಿ ಸಮಸ್ಯೆಗೆ ಒಳಗಾಗ್ತಾ ಇರೋದಕ್ಕೆ ಯಾಕೆ ಏನೆಲ್ಲ ಕಾರಣಗಳಿರುತ್ತೆ ಮತ್ತು ಯಾವ ರೀತಿಯಾಗಿ ನಾವು ಇದಕ್ಕೆ ಟ್ರೀಟ್ಮೆಂಟ್ ಮುಖಾಂತರ ಪರಿಹಾರವನ್ನು ಪಡ್ಕೊಳ್ಬಹುದು ಇದೆಲ್ಲದರ ಬಗ್ಗೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜನಿಸ್ತಾ ಫರ್ಟಿಲಿಟಿ ಆ್ಯಂಡ್ ಐ ವಿ ಎಫ್ ಸೆಂಟರ್ನ ತಜ್ಞರು ಹಾಗೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂಥ ಡಾಕ್ಟರ್ ಶ್ವೇತಾ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ನಾನು ಆಗಲೇ ಹಾಗೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆದಾಗೆಲ್ಲ ನಾವು ಒಂದೊಂದೇ ರೀತಿಯಾದಂಥ ಅನಾರೋಗ್ಯ ಸಮಸ್ಯೆಗಳಿಗೆ ಒಳಗಾಗ್ತಾ ಇರುವಂಥದ್ದು ಹೆಚ್ಚಾಗ್ತಾ ಇದೆ ಅದರಲ್ಲಿ ಈ ಇನ್ಫರ್ಟಿಲಿಟಿ ಸಂತಾನಹೀನತೆ ಸಮಸ್ಯೆ ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪ್ರಾಬ್ಲಮ್ ಜಾಸ್ತಿ ಆಗೋದಕ್ಕೆ ಏನೇನು ಕಾರಣಗಳು ಓಕೆ ಸಿ ನಾವು ಯಾವಾಗ ಫರ್ಟಿಲಿಟಿ ಅಥವಾ ಇನ್ಫರ್ಟಿಲಿಟಿ ಇಶ್ಯೂಸ್ ಇದೆ ಅಂತ ಹೇಳ್ತೀವಿ ಅಂದರೆ ಇವಾಗ ಒಂದು ಕಪಲ್ ಮದುವೆ ಆದಮೇಲೆ ಅವರು ಪ್ರಯತ್ನ ಮಾಡ್ತಿರ್ತಾರೆ ಪ್ರೆಗ್ನೆನ್ಸಿಗೆ ಯಾರು ಹನ್ನೆರಡು ತಿಂಗಳು ಸತತವಾಗಿ ಪ್ರೆಗ್ನೆನ್ಸಿ ಪ್ರಯತ್ನ ಮಾಡಿ ಕೂಡ ಇಂಥವರಲ್ಲಿ ಯಾರಿಗೆ ಪ್ರೆಗ್ನೆನ್ಸಿ ಆಗೋಲ್ಲ ಅವ್ರಿಗೆ ನಾವು ಇನ್ಫರ್ಟೈಲ್ ಅಥವಾ ಸಬ್ಫರ್ಟೈಲ್ ಕಪಲ್ ಅಂತ ಕರಿತೀವಿ ಯೂಶಲಿ ಏನಾಗುತ್ತೆ ಅಂದರೆ ನೂರು ಜನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿತು ಅಂತ ಹೇಳಿದಾಗ ತೊಂಬತ್ತರಿಂದ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪ್ರೆಗ್ನೆನ್ಸಿ ಆಗಿಬಿಡ್ತಾರೆ ಇನ್ನು ಒಂದು ಹತ್ತರಿಂದ ಹನ್ ಇಪ್ಪತ್ತು ಪರ್ಸೆಂಟ್ ಜನಗಳು ಅಥವಾ ಕಪಲ್ಸು ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಷ್ಟ ಆಗ್ತಿರುತ್ತೆ ಇಂಥವರಲ್ಲಿ ಕೂಡ ಅವರು ಮತ್ತೆ ಇನ್ನೂ ಹನ್ನೆರಡು ತಿಂಗಳು ಪ್ರಯತ್ನ ಮಾಡಿದಾಗ ಮೇ ಬಿ ಎಟ್ ದ ಎಂಡ್ ಇಪ್ಪತ್ನಾಲ್ಕು ತಿಂಗಳು ಟೂ ಇಯರ್ಸ್ ಎಂಡಲ್ಲಿ ಬರೀ ಒಂದು ಹತ್ತು ಪರ್ಸೆಂಟ್ ಅವ್ರಿಗಷ್ಟನ್ನೇ ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಷ್ಟ ಆಗ್ತಿರ್ಬೋದು ಸೊ ಇತ್ತೀಚಿನ ದಿನಗಳು ಏನಾಗ್ತದೆ ಅಂತ ಹೇಳಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮುಂಚೆ ಎಲ್ಲ ಮದುವೆ ಏಜು ತುಂಬ ಬೇಗ ಇರ್ತಿತ್ತು ಮೇ ಬಿ ಅಬೌಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಏಜಲ್ಲಿ ಮದುವೆ ಆಗ್ತಾಯಿದ್ರು ಇವಾಗ ಡಿಲೇಡ್ ಮ್ಯಾರೇಜ್ ಇರುತ್ತೆ ಟ್ವೆಂಟಿ ಸೆವೆನ್ ಇಯರ್ಸ್ ಇರ್ಬೋದು ಟ್ವೆಂಟಿ ಏಯ್ಟ್ ಇಯರ್ಸ್ ಇರ್ಬೋದು ಅವ್ರ ಕೆರಿಯರ್ ಇಂಪಾರ್ಟೆಂಟ್ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಅವರು ಡಿಲೇಡ್ ಮದುವೆ ಆಗಿರ್ತಾರೆ ಮದುವೆ ಆದಮೇಲೂ ಕೂಡ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಕೂಡ ಡಿಲೇಡ್ ಇರ್ಬೋದು ಅಂದರೆ ಅವರು ಕೆರಿಯರ್ ಸೆಟ್ ಆಗಲಿ ಒಂದು ಸ್ವಂತವಾಗಿ ಮನೆ ಆಗಲಿ ಅದು ಎಲ್ಲ ಆದಮೇಲೆ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋಣ ಅಂತ ಕೂಡ ಮೆಂಟಾಲಿಟಿ ಇರುತ್ತೆ ಇವಾಗ ಸೊ ಇದು ಮಾಡ ಈ ಥರ ಯೋಚನೆ ಮಾಡಿ ಡಿಲೇ ಮಾಡ್ಕೊಳ್ಳೋರಲ್ಲಿ ತಪ್ಪೇನೂ ಇಲ್ಲ ಬಟ್ ಏನಂದರೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಮಹಿಳೆಯರಲ್ಲಿ ನಾವು ನೋಡಿದಾಗ ನಮಗೆ ಎಗ್ ಕ್ವಾಲಿಟಿ ಕ್ವಾಂಟಿಟಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಇರೋದು ನಮಗೆ ವಯಸ್ಸಾಗ್ತಾ ಆಗ್ತಾ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಇಯರ್ಸ್ ಆಗಿದಾಗ ನಿಮಗೆ ಅಂಡಾನು ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ನಂಬರ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಥರ್ಟಿ ಫೈವ್ ಇಯರ್ಸ್ ಆದಮೇಲೆ ಅದು ತೀರಾ ಪ್ರಮಾಣದಲ್ಲಿ ಕಮ್ಮಿ ಆಗುತ್ತೆ ಸೊ ಯಾರು ತಮ್ಮ ಪ್ರೆಗ್ನೆನ್ಸಿನ ಡಿಲೇ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಇಂಥವ್ರು ಫಸ್ಟ್ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ಚೆಕಪ್ ಮಾಡಿಸ್ಕೋಬೇಕಾಗತ್ತೆ ನಂಗೆ ಗರ್ಭ ಚೆನ್ನಾಗಿದೆಯಾ ನಂಗೆ ಅಂಡಾಶಯ ಚೆನ್ನಾಗಿದೆಯಾ ನಾವು ಪ್ರೆಗ್ನೆನ್ಸಿ ಡಿಲೇ ಮಾಡ್ಕೋಬೋದಾ ಡಿಲೇ ಮಾಡಿದಾಗ ಏನಾದರೂ ತೊಂದರೆ ಆಗುತ್ತಾ ಸೊ ಇದೆಲ್ಲ ಚೆಕಪ್ ಮಾಡಿಸ್ಕೊಂಡು ಆಮೇಲೆ ಅವರು ಪ್ರೆಗ್ನೆನ್ಸಿನ ಡಿಲೇ ಮಾಡ್ಕೊಳ್ಳೋಕ್ಕೆ ಅವರು ಮುಂದೆ ಬರಿಬೋದು ಓಕೆ ಡಾಕ್ಟರ್ ಈಗ ಪ್ರೆಗ್ನೆನ್ಸಿ ಲೇಟ್ ಮಾಡ್ತಾರೆ ಟೈಮ್ಸ್ ನೀವು ಹೇಳಿದಾಗೆ ಒಂದು ಫೈವ್ ಪರ್ಸೆಂಟ್ ಜನಕ್ಕೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಓಕೆ ನಾವು ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಅಂದಾಗ ಮೊದಲಿಗೆ ಮೈಂಡಿಗೆ ಬರುವಂಥದ್ದು ಈ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಈಗ ಸಹಜವಾಗಿ ಒಂದಷ್ಟು ಜನ ಅದರ ಬಗ್ಗೆ ತಿಳ್ಕೊಂಡಿರ್ತಾರೆ ಈಗ ಐ ವಿ ಎಫ್ ಮುಖಾಂತರ ನಾವು ಮಕ್ಕಳನ್ನ ಪಡ್ಕೊಳ್ಬೇಕಂತ ಅನ್ಕೊಂಡ್ರೂ ಕೂಡ ಓ ಈ ಒಂದು ಟ್ರೀಟ್ಮೆಂಟ್ ತುಂಬಾನೇ ದುಬಾರಿ ಆಗಬಹುದು ಅನ್ನುವಂಥ ಒಂದು ಮೈಂಡ್ಸೆಟ್ ಜನರಲ್ಲಿದೆ ಸೊ ನಿಜಕ್ಕೂ ಐ ವಿ ಎಫ್ ದುಬಾರಿನ ಕರೆಕ್ಟ್ ಇವಾಗ ನಾನು ಹೇಳ್ದಂಗೆ ಹತ್ತು ಜನ ಪರ್ಸೆಂಟ್ ಹತ್ತು ಪರ್ಸೆಂಟ್ ಯಾರಿಗೆ ಪ್ರೆಗ್ನೆನ್ಸಿ ಆಗ್ತಿರೋಲ್ಲ ಅವರೆಲ್ಲಾರಿಗೂ ಐ ವಿ ಎಫ್ ಮಾಡಬೇಕು ಅಂತ ಇಲ್ಲ ಐ ವಿ ಎಫ್ ಒಂದು ವಿಧಾನ ಪ್ರೆಗ್ನೆನ್ಸಿ ಮಾಡಲಿಕ್ಕೆ ಅದು ದಟ್ ಇಸ್ ಅ ಲಾಸ್ಟ್ ಸ್ಟೆಪ್ ಇವಾಗ ಆಗಿ ತುಂಬ ವರ್ಷ ಆಗಿರುತ್ತೆ ಪ್ರೆಗ್ನೆನ್ಸಿಗೆ ಅವ್ರೇನು ಟ್ರೀಟ್ಮೆಂಟ್ ತೊಗೊಂಡಿರಲ್ಲ ಸೊ ಇಂಥವ್ರಲ್ಲಿ ನಾವು ಫಸ್ಟು ಸ್ಕ್ಯಾನಿಂಗ್ ಮಾಡಿ ಗರ್ಭ ಹೇಗಿದೆ ಗರ್ಭ ಪಕ್ಕ ಎರಡು ಟ್ಯೂಬ್ಸ್ಗಳಿರುತ್ತೆ ಅದು ಟ್ಯೂಬ್ ಹಾಳಾಗಿದ್ದರೆ ನಮ್ಮ ಸ್ಕ್ಯಾನಿಂಗಲ್ಲಿ ಕಾಣಿಸುತ್ತೆ ಅಂಡಾಶಯ ಹೇಗಿದೆ ಫೈಬ್ರಾಯ್ಡ್ಸ್ ಏನಾದರೂ ಇದೆಯಾ ಸಿಸ್ಟ್ ಏನಾದರೂ ಇದೆಯಾ ಸಿಸ್ಟ್ ಇದೆಯಾ ಇದನ್ನೆಲ್ಲ ನಾವು ನೋಡಿಕೊಂಡು ಅದ್ರ ಜೊತೆಗೆ ಹಾರ್ಮೋನ್ ಟೆಸ್ಟ್ ಕೂಡ ಮಾಡ್ತೀವಿ ಎ ಎಮ್ ಎಚ್ ಅಂತ ಎ ಎಮ್ ಎಚ್ ಅಂದರೆ ಒಂದು ಮಹಿಳೆಯಲ್ಲಿ ಅಂಡಾಣು ಇರೋ ಕೆಪಾಸಿಟಿ ಅಥವಾ ಅಂಡಾಣು ಬೆಳೆಯೋ ಕೆಪಾಸಿಟಿ ಗೊತ್ತಾಗುತ್ತೆ ಸೊ ಇದನ್ನೆಲ್ಲ ನೋಡಿಕೊಂಡು ಅದೇ ಟೈಮಲ್ಲಿ ಅವರ ಯಜಮಾನ್ ವೀರ್ಯಾಣು ಟೆಸ್ಟು ಕೌಂಟು ಮೊಟಿಲಿಟಿ ನಾರ್ಮಲ್ ಫಾರ್ಮ್ಸ್ ಎಲ್ಲ ನೋಡ್ಕೋತೀವಿ ಇದೆಲ್ಲ ಚೆನ್ನಾಗಿದ್ದಾಗ ನಾವು ಬಿ ಬೇಸಿಕಲಿ ಟ್ರೈ ನಾರ್ಮಲ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತೀವಿ ಅಂದರೆ ಸಿಂಪಲ್ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಮಾಡಿ ಕರೆಕ್ಟ್ ಟೈಮ್ಗೆ ರಿಲೀಸಿಂಗ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಅವ್ರಿಗೆ ಟೈಮ್ ಟೈಮ್ಗೆ ಸೇರೋಕ್ಕೆ ಹೇಳ್ತೀವಿ ಇದರಲ್ಲೂ ಆಗಲಿಲ್ಲ ಅಂತ ಹೇಳಿದಾಗ ಮತ್ತೆ ಬೇರೆ ವಿಧಾನದಿಂದ ನಾವು ಟೆಸ್ಟ್ಗಳು ಮಾಡಿ ನೋಡ್ಕೋಬೇಕಾಗತ್ತೆ ಹಿಸ್ಟ್ರೋಸ್ಕೋಪಿ ಲಾಪ್ರೋಸ್ಕೋಪಿ ಅಂತೆಲ್ಲ ಹೇಳ್ತೀವಿ ಅಂದರೆ ನಾವು ಗರ್ಭ ಹೆಂಗಿದೆ ಗರ್ಭದ ಪಕ್ಕ ಟ್ಯೂಬ್ಗಳು ಹೆಂಗಿದೆ ಓಪನ್ ಇದೆಯಾ ಟ್ಯೂಬ್ಸು ಅಥವಾ ಅಂಡಾಶಯದಲ್ಲಿ ಏನಾದ್ರು ತೊಂದರೆ ಇದೆಯಾ ಫೈಬ್ರಾಯ್ಡ್ಸ್ ಇದೆಯಾ ಅಂತ ಇದೆಲ್ಲ ಕೂಡ ನಾವು ಹಿಸ್ಟೋಸ್ಕೋಪಿ ಮತ್ತು ಲ್ಯಾಪ್ರೋಸ್ಕೋಪಿ ಮೂಲಕ ಡಯಾಗ್ನೋಸ್ ಮಾಡಿ ಇಂಥವ್ರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಸಿ ಸಪೋಸ್ ಇವಾಗ ನಾರ್ಮಲ್ ಪ್ರೆಗ್ನೆನ್ಸಿಲೂ ಆಗಲಿಲ್ಲ ಅಂತ ಹೇಳಿದಾಗ ಎಲ್ಲ ಚೆನ್ನಾಗಿತ್ಕೊಂಡು ಆವಾಗ ನಾವು ನೆಕ್ಸ್ಟ್ ಅದನ್ನು ಸ್ಟೆಪ್ ಅಪ್ ಮಾಡ್ತೀವಿ ಸ್ಟೆಪ್ಪಿಂಗ್ ಅಪ್ ಅಂತ ಹೇಳಿದಾಗ ನಾವು ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಅಂದರೆ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಗರ್ಭಾನ ಸಾರಿ ಅಂಡಾಶಯದಿಂದ ನಾವು ಮೊಟ್ಟೆ ಉತ್ಪತ್ತಿ ಮಾಡಿ ಕರೆಕ್ಟ್ ಟೈಮ್ಗೆ ಎಗ್ ರಿಲೀಸಿಂಗ್ ಇಂಜೆಕ್ಷನ್ ಕೊಟ್ಟ ಮೇಲೆ ಆ ವೀರ್ಯಾಣುನ ನಾವು ಲ್ಯಾಬಲ್ಲಿ ಪ್ರೊಸೆಸ್ ಮಾಡ್ತೀವಿ ಪ್ರೊಸೆಸ್ ಅಂದರೆ ಬರೀ ಒಳ್ಳೆ ವೀರ್ಯಾಣು ಮೊಟಿಲಿಟಿ ಅದನ್ನು ಬರೆಸ್ಬಿಟ್ಟು ಇನ್ಕ್ರೀಸ್ ಮಾಡಿ ಸೊ ಇಂಥ ಒಳ್ಳೆ ಫರ್ಟಿಲೈಸಬಲ್ ಸ್ಪರ್ಮ್ಸ್ನ ನಾವು ಗರ್ಭದ ಒಳಗಡೆ ಇರ್ತೀವಿ ಇದನ್ನು ನಾವು ಇಂಟ್ರಾ ಯುಟ್ರೈನ್ ಇನ್ಸಮಿನೇಷನ್ ಅಂತ ಹೇಳ್ತೀವಿ ಸೊ ಯಾರಲ್ಲಿ ಇವಾಗ ನಮಗೆ ಇಂಟ್ರಾ ಇಂಟ್ರಾಯುಟ್ರಾನ್ ಇನ್ಸಮಿನೇಷನ್ನಲ್ಲಿ ಕೂಡ ಪ್ರೆಗ್ನೆನ್ಸಿ ಆಗ್ತಿರಲ್ವಲ್ಲ ಅಂಥವ್ರಿಗೆ ನಾವು ಐ ವಿ ಎಫ್ನ ಸಜೆಸ್ಟ್ ಮಾಡ್ತೀವಿ ಓಕೆ ಬಟ್ ಇದು ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ವೆನ್ ಎವ್ರಿಥಿಂಗ್ ಇಸ್ ಓಕೆ ಕೆಲವೊಂದು ಸತಿ ನಾವು ಐ ವಿ ಎಫ್ನ ಡೈರೆಕ್ಟ್ಲಿ ಅಡ್ವೈಸ್ ಮಾಡ್ತೀವಿ ಸೊ ಯಾವಾಗ ಅದು ಅಂತ ಹೇಳಿದ್ರೆ ಸಪೋಸ್ ಇವಾಗ ಗಂಡಸರಲ್ಲಿ ತೀವ್ರವಾಗವಾಗಿ ಸ್ಪರ್ಮ್ ಕೌಂಟ್ ಕಮ್ಮಿಯಾಗಿರುತ್ತೆ ಆಲಿಗೋಸ್ಪಮಿಯಾ ಅಂತ ಹೇಳ್ತೀವಿ ಸ್ಪರ್ಮಿಯಾ ಅಂತ ಹೇಳ್ತೀವಿ ವೆರ್ ಸ್ಪರ್ಮ್ಸ್ ಆರ್ ನಾಟ್ ಸೀನ್ ಆಮೇಲೆ ಕೆಲವೊಬ್ಬರಿಗೆ ಎಜಾಕ್ಲೇಷನ್ ಮಾಡೋಕ್ಕಾಗ್ತಾ ಇರಲ್ಲ ಸೊ ಇಂಥವರಲ್ಲಿ ನಾವು ಐ ವಿ ಎಫ್ನ ಡೈರೆಕ್ಟ್ಲಿ ಸಜೆಸ್ಟ್ ಮಾಡ್ತೀವಿ ಎರಡು ಟ್ಯೂಬ್ ಬ್ಲಾಕ್ ಇತ್ತು ಅಂತ ಹೇಳಿದಾಗ ಟ್ಯೂಬ್ ಅಂದರೆ ಗರ್ಭದ ಪಕ್ಕ ಎರಡು ನಾಳೆಗಳಿರುತ್ತೆ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರಿತೀವಿ ಇಲ್ಲೇ ಫೆಲೋಪಿಯನ್ ಟ್ಯೂಬ್ಸಲ್ಲೇ ನಮಗೆ ಅಂಡಾಣು ವೀರ್ಯಾಣು ಸೇರಿ ಭ್ರೂಣ ಆಗಿ ಈ ಭ್ರೂಣ ಗರ್ಭದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಸಪೋಸ್ ಟ್ಯೂಬ್ಸ್ ಬ್ಲಾಕ್ ಆಗಿತ್ತು ಅಂತ ಹೇಳಿದಾಗ ನಮಗೆ ಅಣ್ಣನೂ ಬೀರ್ಯನೂ ಮೀಟ್ ಮಾಡೋಕ್ಕೆ ಚಾನ್ಸೇ ಇರಲ್ಲ ಸೊ ಅದಕ್ಕೆ ಪ್ರೆಗ್ನೆನ್ಸಿ ಕೂಡ ಡಿಲೇ ಆಗ್ತಾ ಇರುತ್ತೆ ಸೊ ಯಾರಲ್ಲಿ ಇವಾಗ ಟ್ಯೂಬ್ ಬ್ಲಾಕ್ ಇರುತ್ತೆ ಎರಡು ಟ್ಯೂಬು ಬ್ಲಾಕ್ ಇದ್ದಾಗ ನಾವು ಐ ವಿ ಎಫ್ನ ಡೈರೆಕ್ಟ್ಲಿ ಸಜೆಸ್ಟ್ ಮಾಡ್ತೀವಿ ಎಂಡೋಮೆಟ್ರಿಯೋಸಸ್ ಅಂತ ಹೇಳ್ತೀವಿ ಚಾಕ್ಲೇಟ್ ಸಿಸ್ಟ್ ಅಂತ ನೀವು ಕೇಳಿರ್ಬೋದು ಸೊ ಚಾಕ್ಲೇಟ್ ಸಿಸ್ಟ್ ತುಂಬ ಸಿವಿಯರ್ ಇತ್ತು ಅಂತ ಹೇಳಿದಾಗಲೂ ಕೂಡ ನಾವು ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಅದು ಐ ವಿ ಎಫ್ ಮೂಲಕ ಕೆಲವೊಂದು ಸರ್ತಿ ಏನಾಗುತ್ತೆ ತುಂಬ ದುರಾದೃಷ್ಟ ಸಿಚುವೇಶನ್ ಅಂತ ಹೇಳ್ಬೋದು ಕೆಲ ಕೆಲ ಹೆಂಗಸ್ ಕೆಲವ ಹೆಂಗಸರಿಗೆ ನಮಗೆ ಟೈಮ್ಗಿಂತ ಮುಂಚೆ ಮುಟ್ಟು ನಿಂತು ಹೋಗ್ಬಿಟ್ಟಿರುತ್ತೆ ಇದನ್ನು ಇರೆಗ್ಯುಲರ್ ಪೀರಿಯಡ್ಸ್ ಆಗಿರುತ್ತೆ ಸೊ ತುಂಬ ಜನ ಇದನ್ನು ಪಿ ಸಿ ಒ ಡಿ ಇರ್ಬೋದು ಒಬೆಸಿಟಿ ಇರ್ಬೋದು ಅದಕ್ಕೆ ನನಗೆ ಪೀರಿಯಡ್ಸು ಡಿಲೇ ಆಗ್ತಿರ್ಬೋದು ಅಂತ ಅನ್ಕೋತಾರೆ ಬಟ್ ಪೀರಿಯಡ್ಸು ನಿಮಗೆ ಇರ್ರೆಗ್ಯುಲರ್ ಆಗ್ತಿದ್ದಾಗ ಅದನ್ನು ನೀವು ಚೆಕಪ್ ಮಾಡಿಸ್ಬೇಕಾಗತ್ತೆ ಕೆಲವೊಂದು ಸತಿ ತುಂಬ ರೇರ್ ಸಿಚುವೇಷನಲ್ಲಿ ಏನಾಗುತ್ತೆ ಪ್ರಿಮೆಚೂರ್ ಒರಿಯನ್ ಫೇಲಿಯರ್ ಅಂತ ಹೇಳ್ತೀವಿ ಅಂದರೆ ಟೈಮ್ ಮುಂಚೆ ಮೆನಪಾಸ್ ಆಗ್ಬಿಟ್ಟಿರುತ್ತೆ ಎ ಬಿ ಟ್ವೆಂಟಿ ತ್ರೀ ಇಯರ್ಸ್ ಇರ್ಬೋದು ಟ್ವೆಂಟಿ ಫೈವ್ ಇಯರ್ಸ್ ಇರ್ಬೋದು ಇದೆಲ್ಲ ತುಂಬ ದುರಾದೃಷ್ಟ ಸಿಚುವೇಶನ್ಸು ಸೊ ಈ ಟೈಮಲ್ಲಿ ನಾವು ಏನು ಹೇಳ್ತೀವಿ ಐ ವಿ ಎಫ್ ಮೂಲಕ ಡೋನರ್ ಮೊಟ್ಟೆನ ತೊಗೊಂಡು ಅವ್ರ ಯಜಮಾನ್ರ ವೀರ್ಯಾಣು ಜೊತೆ ಸೇರಿಸಿ ಭ್ರೂಣ ಮಾಡಿ ಇದನ್ನು ಮಹಿಳೆ ಗರ್ಭದಲ್ಲಿ ಇಟ್ಟಾಗ ಐ ವಿ ಇಂದ ಒಂದೇ ಸಾಧ್ಯ ಇದು ಓಕೆ ಇನ್ನು ಇದೇ ಥರ ರೇರ್ ಸಿಚುವೇಶನ್ ಅಂತ ಹೇಳಿದಾಗ ನಾವು ಹೆಚ್ ಐ ವಿ ಕಪಲ್ಸ್ ಅಂತ ಕರಿತೀವಿ ಅಂದರೆ ಸೀರೋ ಡಿಸ್ಕಾರ್ಡೆಂಟ್ ಕಪಲ್ಸ್ ಅಂತ ಕರಿತೀವಿ ಹಸ್ಬೆಂಡಲ್ಲಿ ಹೆಚ್ ಐ ವಿ ಪಾಸಿಟಿವ್ ಇರ್ಬೋದು ವೈಫ್ ನೆಗೆಟಿವ್ ಇರ್ಬೋದು ಓಕೆ ಸೊ ಇವರು ಜನ್ರಲ್ ಸೇರ್ತಾರಲ್ಲ ಸೇರ್ತಾಯಿರಲ್ಲ ಬಿಕಾಸ್ ಟ್ರಾನ್ಸ್ಮಿಷನ್ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಸೊ ಇಂಥವರಲ್ಲಿ ಕೂಡ ನಾವು ಎ ಆರ್ ಟಿ ಟೆಕ್ನಿಕ್ಸ್ನ ನಾವು ಸಜೆಸ್ಟ್ ಮಾಡ್ತೀವಿ ಏನಕ್ಕೆ ಅಂತ ಹೇಳಿದಾಗ ನಾವು ವೀರ್ಯಾಣುನ ತೊಗೊಂಡಾಗ ಅದನ್ನು ಆದಷ್ಟು ನಾವು ಇನ್ಫೆಕ್ಷನಲ್ಲೆಲ್ಲ ಕ್ಲಿಯರ್ ಮಾಡಿ ಸೊ ದ್ಯಾಟ್ ಈ ವೀರ್ಯಾಣಿಂದ ವೈಫ್ಗೆ ಇನ್ಫೆಕ್ಷನ್ ಹಾಕೂಡ್ದು ಅಂತ ಏನೇನು ಪ್ರಿಕಾಷನ್ಸ್ ಬೇಕೋ ಅದೆಲ್ಲ ಐ ವಿ ಎಫ್ ಮೂಲಕ ತಗೊಂಡು ಮಾಡಿದಾಗ ನಮಗೆ ಬೇಬಿ ಮತ್ತು ಮಹಿಳೆ ಕೂಡ ಹೆಚ್ ಐ ವಿ ಫ್ರೀ ಇರ್ತಾರೆ ಓಕೆ ಡಾಕ್ಟರ್ ಈಗ ಕೇವಲ ಈ ಬಂಜೆತನ ಅನ್ನೋದು ಮಹಿಳೆಯರಲ್ಲಿ ಮಾತ್ರ ಇರಲ್ಲ ಪುರುಷರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿಂದಾಗಿ ಮಕ್ಕಳಾಗ್ತಾ ಇರಲ್ಲ ಸೊ ಅವರಿಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಗಳ ಲಭ್ಯ ವೆರಿ ಇಂಪಾರ್ಟೆಂಟ್ ಮುಂಚೆಯೆಲ್ಲ ಬರೀ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದಾಗ ಬರೀ ಮಹಿಳೆಯಲ್ಲೇ ಪ್ರಾಬ್ಲಮ್ ಇರ್ಬೋದು ಅಂತ ಎಲ್ಲರೂ ಅವ್ರಿಗೆ ಪಾಪ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಮಾಡಿ ಆಮೇಲೆ ಫೈನಲಿ ಗೊತ್ತಾಗ್ತಾಯಿದ್ದು ಏನೋ ಹಸ್ಬೆಂಡಲ್ಲಿ ತೊಂದರೆ ಇದೆ ಅಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಕೆಲವೊಬ್ಬರಿಗೆ ಗಂಡಸರಲ್ಲಿ ನಿಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಇರುತ್ತೆ ಅಂದರೆ ಉದ್ರೇಕ ಆಗ್ತಿರಲ್ಲ ಅಥವಾ ಎಜಾಕ್ಯುಲೇಷನ್ ಆಗ್ತಿರಲ್ಲ ಇದಕ್ಕೆ ತುಂಬ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇರುತ್ತೆ ಸೊ ಇವರಲ್ಲಿ ಯಾವುದೇ ಕಾರಣದಲ್ಲೂ ಎಜಾಕ್ಯುಲೇಷನ್ ಆಗ್ತಿರಲಿಲ್ಲ ಅಂತ ಹೇಳಿದಾಗ ವೀರ್ಯಾಣು ಮತ್ತು ಅಂಡಾನು ಮೀಟ್ ಆಗೋಕ್ಕೆ ಚಾನ್ಸ್ ಇರಲ್ಲ ಸೊ ಇಂಥವ್ರಲ್ಲೂ ಕೂಡ ನಾವು ಐ ವಿ ಎಫ್ನ ಸಜೆಸ್ಟ್ ಮಾಡ್ತೀವಿ ಇನ್ನು ಬೇರೆ ಬೇರೆ ವಿಧಾನ ಇರುತ್ತೆ ಅಂದರೆ ನಮಗೆ ಅಕೌಂಟ್ ಕಮ್ಮಿ ಇದ್ದಾಗ ನಾವು ಆಲಿಗೋಸ್ಪಮಿಯಾ ಅಂತ ಹೇಳ್ತೀವಿ ಮೊಟಿಲಿಟಿ ಕಮ್ಮಿ ಇದ್ದಾಗ ಎಸ್ತನೋಸ್ಪಮಿಯಾ ಅಂತ ಹೇಳ್ತೀವಿ ನಾರ್ಮಲ್ ಫಾರ್ಮ್ಸ್ ಅಂತ ಇರುತ್ತೆ ಅಂದರೆ ಒಂದು ಸ್ಪರ್ಮ್ಗೆ ನಾರ್ಮಲ್ ಒಂದು ತಲೆ ಕತ್ತು ಬಾಲ ಎಲ್ಲ ಇರುತ್ತೆ ಸೊ ಇದನ್ನು ನಾವು ಅಸೆಸ್ ಮಾಡ್ತೀವಿ ನಾರ್ಮಲ್ ಫಾರ್ಮ್ಸ್ ಚೆನ್ನಾಗಿದ್ದಾಗ ನಮಗೆ ಫರ್ಟಿಲೈಸೇಷನ್ ರೇಟ್ ಚೆನ್ನಾಗಿರುತ್ತೆ ಸೊ ಇದು ಇದು ಕೂಡ ನಮ್ಗೆ ಕಮ್ಮಿ ಇತ್ತು ಅಂತ ಹೇಳಿದಾಗ ಟೆರೆಟೊಸ್ಪಮಿಯಾ ಅಂತ ಹೇಳ್ತೀವಿ ಸೊ ಯಾರಲ್ಲಿ ಮೂರೂ ಇದ್ದಾಗ ಅಲ್ಲಿಗೋ ಅಸ್ತು ನೋಟೆಟೋಸ್ಪರ್ಮಿಯಾ ಅಂತ ಹೇಳ್ತೀವಿ ಸೊ ಇದು ಗಂಡಸರಲ್ಲಿ ಮೋಸ್ಟ್ ಕಾಮನ್ ಆಗಿ ಕಣ್ ಕಂಡು ಬರೋ ಇಶ್ಯೂಸ್ ರೇರ್ಲಿ ನಮಗೆ ಅಝೂಸ್ಪರ್ಮಿಯಾ ಅಂತ ಇರುತ್ತೆ ಎಝೂಸ್ಪರ್ಮಿಯಾ ಅಂದರೆ ನಮಗೆ ವೀರ್ಯಾಣು ಕಣಗಳು ಅವ್ರು ಎಜಾಕ್ಯುಲೇಟಲ್ಲಿರಲ್ಲ ತುಂಬ ರೇರ್ ಸಿಚುವೇಷನ್ ಇದು ಬಟ್ ಇದೇನಕ್ಕಾಗಿದೆ ಅಂತ ನಾವು ಎವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ ಯೂಶ್ವಲಿ ನಾವು ನೋಡೋದ್ರಲ್ಲಿ ನೂರು ಜನ ಕಪಲ್ಸ್ ಬನ್ ಬಂದರೆ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಇಶ್ಯೂಸ್ ಮೆನ್ನಲ್ಲಿರುತ್ತೆ ಫಾರ್ಟಿ ಪರ್ಸೆಂಟ್ ಇಶ್ಯೂಸ್ ವಿಮೆನ್ನಲ್ಲಿರುತ್ತೆ ಸೊ ಇದನ್ನು ನಾವು ಹೆಂಗೆ ವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಹೇಳಿದಾಗ ಅವ್ರದ್ದು ಹಿಸ್ಟ್ರಿ ಅಂದರೆ ಅವರು ಕರೆಕ್ಟಾಗಿ ಸೇರ್ತಾ ಇದ್ದಾರಾ ಟೈಮ್ ಸೇರ್ತಾ ಸೇರ್ತಾಯಿದಾರಾ ಅಂತ ಫಸ್ಟು ನಾವು ಕೇಳ್ಕೊಬೇಕಾಗತ್ತೆ ಸೆಕೆಂಡ್ಲಿ ಅವ್ರದ್ದು ಕೌಂಟು ಮೊಟಿಲಿಟಿ ನಾರ್ಮಲ್ ಫಾರ್ಮ್ಸ್ ವಿನ್ ಒ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಯಾರಲ್ಲಿ ತೊಂದರೆ ಇದ್ದಾಗ ನಾವು ಇದೇನಕ್ಕೆ ತೊಂದರೆ ಇದೆ ಅಂತ ಹೇಳಿ ಸ್ಕ್ರೋಟಲ್ ಸ್ಕ್ಯಾನ್ ಅಂತ ಹೇಳ್ತೀವಿ ಸ್ಕ್ರೋಟಲ್ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ ಅಲ್ಲಿ ನಮಗೆ ಬೇರೆ ತೊಂದರೆ ಇರುತ್ತೆ ಅಂದರೆ ಟೆಸ್ಟ್ ಟೆಸ್ಟ್ ಬೀಜ ಅದು ಸೈಜ್ ಹೆಂಗಿರುತ್ತೆ ತುಂಬ ಚಿಕ್ಕದಿದೆಯಾ ತುಂಬ ದೊಡ್ಡದಿದೆಯಾ ಅಥವಾ ಅಲ್ಲಿ ಏನಾದರೂ ಗಂಟೆ ಏನಾದರೂ ಇದೆಯಾ ಬ್ಯಾರಿಕೋಸಿ ಅಂತ ಹೇಳ್ತೀವಿ ಇದೆಲ್ಲ ಇದೆಯಾ ಅಂತ ನಾವು ಸ್ಕ್ಯಾನಿಂಗಲ್ಲಿ ನೋಡ್ಕೋಬೇಕು ಅದರ ಜೊತೆಗೆ ನಾವು ಹಾರ್ಮೋನ್ ಟೆಸ್ಟ್ ಕೂಡ ಮಾಡಿ ನೋಡಬೇಕಾಗುತ್ತೆ ಸಿ ಸಪೋಸ್ ಹಾರ್ಮೋನ್ಸ್ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದಾಗ ನಮಗೆ ಸ್ಪರ್ಮ್ ಪ್ರೊಡಕ್ಷನ್ ಕಮ್ಮಿ ಇರುತ್ತೆ ಇದನ್ನೆಲ್ಲ ನೋಡಿಕೊಂಡು ನಾವು ಅವ್ರಿಗೆ ಮೆಡಿಕಲ್ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ವೀರ್ಯಾಣುನ ಇಂಪ್ರೂವ್ ಆಗುತ್ತಾ ಅಂತ ನಾವು ಟೈಮ್ ಕೊಡಬೇಕಾಗತ್ತೆ ಅಬೌಟ್ ಟು ಟು ತ್ರೀ ಮಂತ್ಸ್ ಇದರಲ್ಲೂ ಆಗಲಿಲ್ಲ ಅಂತ ಹೇಳಿದಾಗ ಅವಾಗ ನಾವು ಐ ವಿ ಎಫ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಓಕೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮ್ಮಿಂದ ಪಡ್ಕೊಳ್ತೀನಿ ಚಿಕ್ಕ ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬರ್ತೀನಿ ವೀಕ್ಷಕರೇ ನೋಡ್ತಾ ಇದ್ರಲ್ಲ ಬಂಜೆತನಕ್ಕೆ ಯಾವ ರೀತಿಯಾಗಿ ನಾವು ಟ್ರೀಟ್ಮೆಂಟ್ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಅವರು ನಮಗೆ ಎಕ್ಸ್ಪ್ಲೇನ್ ಇದ್ರು ಇನ್ಫರ್ಟಿಲಿಟಿ ಅಂದರೆ ಬಂಜೆತನ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಯಾವ ರೀತಿಯಾಗಿ ನಾವು ಟ್ರೀಟ್ಮೆಂಟ್ ಮುಖಾಂತರ ಈ ಬಂಜೆತನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಶ್ವೇತಾ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಡಾಕ್ಟರ್ ಈಗ ಐ ವಿ ಎಫ್ ಅಂತ ಬಂದಾಗ ಟ್ರೀಟ್ಮೆಂಟ್ ಅಂತ ಬಂದಾಗ ಜನಕ್ಕೆ ಒಂದು ರೀತಿಯಾದಂಥ ಒಂದು ಅಂಜುವಳಿಕೆಯ ಒಂದು ಭಯ ಇದ್ದೇ ಇರುತ್ತೆ ಸೊ ಯಾವ ರೀತಿಯಾಗಿ ಜನ ಐ ವಿ ಎಫ್ ಅಂತ ಬಂದಾಗ ನಿಮ್ಮ ಹತ್ರ ಏನೇನು ಕ್ವಶನ್ಸ್ ಮಾಡ್ತಾರೆ ಯಾವ ರೀತಿ ಅವ್ರಿಗೊಂದು ಆತಂಕ ಇರತ್ತೆ ಸಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರು ಕೇಳೋದು ಅಂದರೆ ಸಹಜ ಅದು ಇವಾಗ ನಾನು ಟ್ರೀಟ್ಮೆಂಟ್ ತೊಗೋತಾ ಇದ್ದಾಗ ಬೇರೆ ಕಡೆ ನಾನು ಹೋಗಿ ಕೇಳ್ದು ಡಾಕ್ಟರ್ ಇದು ಸಕ್ಸಸ್ ರೇಟ್ ಎಷ್ಟಿದೆ ನೀವು ಗ್ಯಾರಂಟಿ ಕೊಡ್ತೀರಾ ಸಿ ಪ್ರೆಗ್ನೆನ್ಸಿ ರೇಟ್ ಅಂತ ಹೇಳಿದಾಗ ಪ್ರೆಗ್ನೆನ್ಸಿ ರೇಟ್ ಕಂಪ್ಲೀಟ್ಲಿ ಅಂಡಾಣು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಂಡಾಣು ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಹೇಳಿದಾಗ ನಮಗೆ ಒಂದು ಅಟೆಂಪ್ಟಲ್ಲಿ ಪ್ರೆಗ್ನೆನ್ಸಿ ರೇಟ್ ಸುಮಾರು ಅರವತ್ತಿಂದ ಅರವತ್ತೈದು ಪರ್ಸೆಂಟ್ ತನಕ ಇರುತ್ತೆ ಅಂಡಾನು ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿದಾಗ ಪ್ರೆಗ್ನೆನ್ಸಿ ರೇಟ್ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ತನಕ ಇರುತ್ತೆ ಸೊ ಐ ವಿ ಎಫಲ್ಲಿ ನಾವು ಮೊಟ್ಟೆ ತೆಗೆದು ಅದನ್ನು ಎಂಬ್ರಿಯೋ ಕ್ವಾಲಿಟಿ ನೋಡೋ ತನಕ ಪ್ರೆಗ್ನೆನ್ಸಿ ರೇಟು ನಾವು ಹೇಳಲಿಕ್ಕೆ ಬರಲ್ಲ ಬಟ್ ಆನ್ ಆ್ಯನ್ ಆ್ಯಾವ್ರೇಜ್ ಚೆನ್ನಾಗಿತ್ತು ಅಂತ ಹೇಳಿದಾಗ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ತನಕ ಇರುತ್ತೆ ಇದು ಫಸ್ಟ್ ಕ್ವೆಶನ್ ಅವ್ರು ಕೇಳೋದು ಸೆಕೆಂಡ್ ಎಷ್ಟು ದಿನ ಆಗುತ್ತೆ ಇದಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ಸೊ ಯೂಶ್ವಲಿ ಏನು ಮಾಡ್ತೀವಿ ಮುಟ್ಟಾಗಿದ್ದು ಎರಡನೇ ದಿನ ಅಥವಾ ಮೂರನೇ ದಿನದಿಂದ ನಾವು ರಿಕಾಂಬಿನೆಂಟ್ ಎಫ್ ಎಸ್ ಎಚ್ ಇಂಜೆಕ್ಷನ್ಸ್ನ ಶುರು ಮಾಡ್ತೀವಿ ಅಂದರೆ ಹೈಲಿ ಪ್ಯೂರಿಫೈಡ್ ಇಂಜೆಕ್ಷನ್ಸ್ ಅದು ಇದನ್ನು ಸುಮಾರು ಹತ್ತರಿಂದ ಹನ್ನೆರಡು ದಿನ ಅವರು ಕರೆಕ್ಟ್ ಟೈಮ್ಗೆ ತೊಗೋಬೇಕಾಗತ್ತೆ ಅರೌಂಡ್ ಓಬಿಲೇಷನ್ ಟೈಮ್ ಮತ್ತು ಎಕ್ವಾ ಎಗ್ ನಂಬರು ನಮಗೆ ಸಫಿಷಿಯೆಂಟ್ ಮತ್ತು ಸೈಜ್ ಸಫಿಷಿಯೆಂಟ್ ಇದ್ದಾಗ ಅಂಡರ್ ಅನಸ್ತೀಸಿಯಾನ ನಾವು ಈ ಮೊಟ್ಟೆಗಳನ್ನ ತೆಗಿತೀವಿ ಈ ಮೊಟ್ಟೆಗಳನ್ನ ತೊಗೊಂಡು ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಇದು ಕ್ವಾಲಿಟಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅದೇ ಟೈಮಲ್ಲಿ ಅವ್ರ ಯಜಮಾನ್ರು ವೀರ್ಯಾಣುನ ಅದನ್ನು ನಾವು ಇಂಜೆಕ್ಟ್ ಮಾಡಿ ಇಕ್ಸಿ ಅಂತ ಹೇಳ್ತೀವಿ ಇದನ್ನು ಪ್ರೊಸೀಜರ್ ಮಾಡಿ ನೆಕ್ಸ್ಟು ಅದು ಎಂಬ್ರಿಯೋ ಆಗುತ್ತೆ ಸೆಲ್ ಹೆಂಗೆ ಡಿವೈಡ್ ಆಗುತ್ತೆ ಅಂತ ನಾವು ಅದನ್ನು ಅಪ್ ಮಾಡ್ತೀವಿ ಯೂಶ್ವಲಿ ಇದು ನಾವು ಮೂರನೇ ದಿನ ಭ್ರೂಣ ಅಥವಾ ಐದನೇ ದಿನ ಭ್ರೂಣನ ನಾವು ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವಿ ಯಾರಲ್ಲೇ ಮುಂಚೆ ತುಂಬ ಐ ವಿ ಎಫ್ ಫೇಲಿಯರ್ಗಳಾಗಿರುತ್ತಲ್ಲ ಇಂಥವರಲ್ಲಿ ನಾವು ಬ್ಲಾಸ್ಟೋಸಿಸ್ ಕಲ್ಚರ್ ಮಾಡಿ ಇದನ್ನು ನಾವು ಮಹಿಳೆ ಯೂಟ್ರಸ್ಸಲ್ಲಿ ಮತ್ತೆ ರೀಪ್ಲೇಸ್ ಮಾಡ್ತೀವಿ ಸೊ ಇದು ಹೋಲ್ ಸೈಕಲ್ನ ನಾವು ಐ ವಿ ಎಫ್ ಎಕ್ಸಿ ಸಿ ಟ್ರಾನ್ಸ್ಫರ್ ಪ್ರೊಸೀಜರ್ ಅಂತ ಕರಿತೀವಿ ಸೊ ಇದಕ್ಕೆ ಸುಮಾರು ನಮಗೆ ಆಲ್ಮೋಸ್ಟ್ ಒನ್ ಟು ಟೂ ಮಂತ್ಸ್ ಟೈಮ್ ಬೇಕಾಗುತ್ತೆ ಫಾರ್ ದ ಸಕ್ಸಸ್ಫುಲ್ ಪ್ರೊಸೀಜರ್ ನೆಕ್ಸ್ಟು ಇವಾಗ ಐ ವಿ ಎಫ್ ಏನಕ್ಕೆ ಎಕ್ಸ್ಪೆನ್ಸಿವ್ ಅಂತ ಹೇಳಿದಾಗ ಈ ಇಂಜೆಕ್ಷನ್ಸ್ ನಾವು ನೀವು ಉಪಯೋಗ ಮಾಡ್ತೀವಲ್ಲ ಅದು ಕಾಸ್ಟ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಕೆಲವೊಬ್ರು ಕಮ್ಮಿಯಲ್ಲಿ ಮಾಡ್ಬೋದು ಕೆಲವೊಬ್ರು ಜಾಸ್ತಿಯಲ್ಲಿ ಮಾಡ್ಬೋದು ಬಟ್ ದ ಕ್ವಾಲಿಟಿ ಆಫ್ ಇಂಜೆಕ್ಷನ್ಸ್ ಏನು ಕೊಡ್ತೀವಲ್ಲ ಅದರ ಮೇಲೆ ಅವ್ರದ್ದು ಅಮೌಂಟು ಡಿಸೈಡ್ ಆಗುತ್ತೆ ಅದಾದಮೇಲೆ ಅಂಡಾಣುನ ವೀರ್ಯಾಣುನ ಮತ್ತು ಎಂಬ್ರಿಯೋಸ್ನ ನಾವು ಪ್ರೊಸೀಜರ್ ತಕ್ಕ ಲ್ಯಾಬಲ್ಲಿ ನಾವು ಕರೆಕ್ಟಾಗಿ ನಾವು ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಾಗತ್ತೆ ಹ್ಯುಮಿಡಿಟಿ ಅಂತ ಹೇಳ್ತೀವಿ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಆ ಕಲ್ಚರ್ ಆರ್ ಕಂಡೀಷನ್ಸ್ ಏನಿರುತ್ತೆ ಅಲ್ಲ ಸೊ ಆಗಿರೋ ಇನ್ಕ್ಯುಬೇಟರ್ಸ್ ಬೇಕಾಗಿರುತ್ತೆ ಎಂಬ್ರಿಯೋನ ಬೆಳೆಸ್ಲಿಕ್ಕೆ ನಮಗೆ ಮೀಡಿಯಾ ಅಂತ ಹೇಳ್ತೀವಿ ಅಂದರೆ ಆಹಾರ ಅದು ಚೆನ್ನಾಗಿದ್ದರೆ ಅಷ್ಟೇ ಬೆಳ್ಕೊಳ್ಳುತ್ತೆ ಸೊ ಇದು ತುಂಬ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ ಸೊ ಐ ವಿ ಎಫಲ್ಲಿ ನಮಗೆ ಸಕ್ಸಸ್ ಆಗಬೇಕು ಅಂತ ಹೇಳಿದಾಗ ಐ ವಿ ಎಫ್ ಲ್ಯಾಬ್ ಕಂಡೀಷನ್ಸ್ ತುಂಬ ಚೆನ್ನಾಗಿರಬೇಕು ಗೈನಕಾಲಜಿಸ್ಟ್ ಶುಡ್ ಬಿ ವೆರಿ ಗುಡ್ ಎಂಬ್ರಿಯಾಲಜಿಸ್ಟ್ ಅಂದರೆ ಯಾರು ಆ ಅಣ್ಣನ ವೀರ್ಯಾಣುನ ಹ್ಯಾಂಡಲ್ ಮಾಡ್ತಾರಲ್ಲ ಸೊ ಇಂಥವ್ರನ್ನ ನಾವು ಎಂಬ್ರಿಯಾಲಜಿಸ್ಟ್ ಅಂತ ಕರಿತೀವಿ ಇದೆಲ್ಲ ಕೂಡ ನಾವು ಇಟ್ಸ್ ಅ ಟೀಮ್ ವರ್ಕ್ ಇದೆಲ್ಲ ಚೆನ್ನಾಗಿದ್ರೆ ನಮಗೆ ಪ್ರೆಗ್ನೆನ್ಸಿ ರೇಟ್ ಚೆನ್ನಾಗಿರೋದು ಓಕೆ ಡಾಕ್ಟರ್ ಈಗ ಸಾಮಾನ್ಯವಾಗಿ ತುಂಬ ಟ್ರೈ ಮಾಡಿ ಆಗದೇ ಇದ್ದಾಗ ತುಂಬಾ ಒಂದು ರೀತಿ ಫ್ರಸ್ಟ್ರೇಷನ್ಗೆ ಒಳಗಾಗಿ ಜನ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ ಈಗ ಒಂದು ಕಡೆ ಫೇಲ್ಯೂರ್ ಆಗುತ್ತೆ ಐ ವಿ ಎಫ್ ಟ್ರೈ ಮಾಡಿ ಸೆಕೆಂಡ್ ಅಟೆಂಪ್ಟ್ ಮಾಡ್ತಾರೆ ಆಗಲೂ ಕೂಡ ಫೇಲ್ಯೂರ್ ಆಗುತ್ತೆ ಆಗ ಡಾಕ್ಟರ್ನ ಚೇಂಜ್ ಮಾಡೋದು ಈ ರೀತಿಯಾಗಿ ಎಷ್ಟೋ ಕಪಲ್ಸ್ ಮಾಡ್ತಾ ಇರ್ತಾರೆ ಸೊ ರಿಪೀಟೆಡ್ಲಿ ಫೇಲ್ಯೂರ್ ಆಗ್ತಾ ಇದ್ದಾಗ ಮತ್ತು ನಿಮ್ಮಲ್ಲಿ ಟ್ರೀಟ್ಮೆಂಟ್ಗೆ ಬಂದಾಗ ಅದ್ರ ಸಕ್ಸಸ್ ರೇಟ್ ಯಾವ ರೀತಿ ಆಗಿರುತ್ತೆ ಹೇಗೆ ಟ್ರೀಟ್ ಮಾಡ್ತೀರಿ ಸಿ ಐ ವಿ ಎಫ್ ಫೇಲಿಯರ್ ರಿಪೀಟೆಡ್ ಐ ಐ ವಿ ಎಫ್ ಫೇಲಿಯರ್ ಇಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಅಂದರೆ ಆಸ್ ಅ ಟ್ರೀಟಿಂಗ್ ಡಾಕ್ಟರ್ ನನಗೂ ಕೂಡ ತುಂಬ ಕಷ್ಟ ಆಗುತ್ತೆ ಒಂದು ಫೇಲಿಯರ್ ಆದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ ಐ ವಿ ಎಫ್ ಮಾಡಿಸ್ಕೊಂಡಾಗ ಅವರು ತುಂಬಾ ಎಮೋಷ್ನಲಿ ಇನ್ವಾಲ್ವ್ ಆಗಿರ್ತಾರೆ ತುಂಬ ಎಫರ್ಟ್ ಹಾಕಿರ್ತಾರೆ ಫೈನಾನ್ಷಿಯಲ್ ಎಫರ್ಟ್ ಇರುತ್ತೆ ಅವ್ರು ಎಮೋಷ್ನಲ್ ಇರುತ್ತೆ ಮೆಂಟಲ್ ವೆಲ್ಬೀಂಗ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಸೊ ಸತಿ ಐ ವಿ ಎಫ್ ಫೇಲಿಯರ್ ಆದಾಗ ಇಟ್ ಈಸ್ ವೆರಿ ಡಿಸ್ಹಾರ್ಟ್ನಿಂಗ್ ಅಂತ ಹೇಳ್ಬೋದು ಅಂದರೆ ಡಾಕ್ಟ್ರಿಗೂ ಕೂಡ ಮತ್ತು ಪೇಷಂಟ್ಗೂ ಕೂಡ ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಮಗೆ ಪ್ರೆಗ್ನೆನ್ಸಿ ನಿಲ್ತಾ ಇರೋಲ್ಲ ಇಂಥವರಲ್ಲಿ ನಾವು ರಿಪೀಟ್ ಐ ವಿ ಎಫ್ ಫೇಲಿಯರ್ಸ್ ಅಂತ ಹೇಳ್ತೀವಿ ಯಾರಲ್ಲಿ ಒಳ್ಳೆ ಭ್ರೂಣ ಹಾಕಿ ಕೂಡ ಮೂರು ಅಟೆಂಪ್ಟಲ್ಲಿ ಆಗಿರಲ್ಲಲ್ಲ ಐ ವಿ ಎಫ್ ಅದನ್ನು ನಾವು ರಿಕರೆಂಟ್ ಇಂಪ್ಲಾಂಟೇಶನ್ ಫೇಲಿಯರ್ ಅಂತ ಕರಿತೀವಿ ಅಥವಾ ರಿಪೀಟ್ ಐ ವಿ ಎಫ್ ಫೇಲಿಯರ್ಸ್ ಅಂತ ಹೇಳ್ತೀವಿ ರಿಪೀಟ್ ಐ ವಿ ಎ ಫೇಲಿಯರ್ಸ್ಗೆ ಹಲವಾರು ಕಾರಣಗಳಿರ್ಬೋದು ಅಂದರೆ ಒಂದು ಜೆನೆಟಿಕ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ ಜೆನೆಟಿಕ್ ಟೆಸ್ಟಿಂಗ್ ಕಪಲ್ದು ಕೂಡ ಮಾಡಬೇಕು ಮತ್ತು ಭ್ರೂಣದು ಟೆಸ್ಟಿಂಗ್ ಕೂಡ ಮಾಡಬೇಕಾಗತ್ತೆ ನಾವು ಭ್ರೂಣ ಟೆಸ್ಟಿಂಗ್ ಅಂತ ಹೇಳಿದಾಗ ನಾವು ಪಿ ಜಿ ಎಸ್ ಅಂತ ಹೇಳ್ತೀವಿ ಅಂದರೆ ಪ್ರೀ ಜೆನೆಟಿಕ್ ಸ್ಕ್ರೀನಿಂಗ್ ಭ್ರೂಣದಲ್ಲಿ ಇರೋ ಸೆಲ್ಸ್ನ ನಾವು ತೆಗೆದು ಈ ಭ್ರೂಣದಲ್ಲಿ ನಮಗೆ ನಾರ್ಮಲ್ ಜೆನೆಟಿಕ್ ಮೆಟೀರಿಯಲ್ ಇದೆಯಾ ಇದನ್ನು ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೆ ಫೇಲಿಯರ್ ಆಗುತ್ತಾ ಅಂತ ಕೂಡ ನಾವು ಅದನ್ನು ಎವ್ಯಾಲ್ಯೂಯೇಟ್ ಮಾಡ್ತೀವಿ ಟ್ಯೂಬ್ಸ್ ಅಲ್ಲಿ ನಾವು ಹೈಡ್ರೋಸಾಲ್ಫಿಂಗ್ಸ್ ಅಂತ ಹೇಳ್ತೀವಿ ಹೈಡ್ರೋಸಾಲ್ಫಿಂಗ್ಸ್ ಅಂದರೆ ಟ್ಯೂಬಲ್ಲಿ ನೀರು ತುಂಬಿಕೊಂಡಿರುತ್ತೆ ಸೊ ಈ ಗಲೀಜು ನೀರು ಭ್ರೂಣನ ತಳ್ಳಿಬಿಡುತ್ತೆ ಆಚೆ ಅಥವಾ ಇಟ್ ಇಸ್ ಟಾಕ್ಸಿಕ್ ಸೊ ಈ ಥರ ಇದ್ದಾಗಲೂ ಕೂಡ ನಮಗೆ ರಿಪೀಟ್ ಐ ವಿ ಎ ಫೇಲಿಯರ್ಸ್ ಆಗ್ತಾ ಇರುತ್ತೆ ಕೆಲವೊಂದು ಸರ್ತಿ ಇನ್ಫೆಕ್ಷನ್ಸ್ ಇರ್ಬೋದು ಗರ್ಭದಲ್ಲಿ ಕ್ರಾನಿಕ್ ಎಂಡೊಮೆಟ್ರೈಟಿಸ್ ಅಂತ ಹೇಳ್ತೀವಿ ಅಥವಾ ಟ್ಯುಬಕ್ಯುಲೋಸಸ್ ಇರ್ಬೋದು ಸೊ ಇದು ಟ್ರೀಟ್ಮೆಂಟ್ ಕೊಟ್ಟಲಿಲ್ಲ ಅಂತ ಹೇಳಿದಾಗ ನಮಗೆ ರಿಪೀಟ್ ಐ ವಿ ಎ ಫೇಲಿಯರ್ಸ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕೆಲವೊಂದು ಸರ್ತಿ ನಮಗೆ ಆಟೋ ಇಮ್ಯೂನ್ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ ಸೊ ಇದು ಆ್ಯಂಟಿಬಾಡೀಸ್ ಇದ್ದಾಗ ನಮಗೆ ಮತ್ತೆ ಮತ್ತೆ ರಿಪೀಟ್ ಫೇಲಿಯರ್ಸ್ ಆಗ್ತಿರುತ್ತೆ ಸೊ ಇದನ್ನೆಲ್ಲ ನಾವು ನೋಡಿಕೊಂಡು ಇದರಲ್ಲಿ ಏನು ತೊಂದರೆ ಆಗ್ತಿದೆ ಅಂತ ಹೇಳಿ ದೆನ್ ಅದಕ್ಕೆ ನಾವು ಇನ್ನೊಂದು ಪರೀಕ್ಷೆ ಮಾಡ್ತೀವಿ ಎರ ಅಂತ ಹೇಳ್ತೀವಿ ಎರಾ ಅಂದರೆ ಎಂಡೋಮೆಟ್ರಲ್ ರಿಸೆಪ್ಟಿವಿಟಿ ಎರೆ ಅಂತ ಟೈಮಿಂಗ್ ಆಫ್ ಎಮ್ಯೂ ಟ್ರಾನ್ಸ್ಫರ್ ಅಂದರೆ ಭ್ರೂಣ ಯಾವ ಟೈಮ್ಗೆ ನಾವು ಹಾಕಬೇಕು ಅಂತ ಈ ಟೆಸ್ಟ್ ಹೇಳುತ್ತೆ ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಟೈಮ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಸಕ್ಸಸ್ ರೇಟ್ ಬೆಟರ್ ಇರುತ್ತೆ ಓಕೆ ಡಾಕ್ಟರ್ ಇನ್ನು ಐ ವಿ ಎಫ್ ಮುಖಾಂತರ ಮಕ್ಕಳನ್ನು ಪಡ್ಕೊಂಡ್ರೆ ಪ್ರೀಮೆಚ್ಯೂರ್ ಬೇಬಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನುವಂಥ ಒಂದು ಕಲ್ಪನೆ ಇರುತ್ತೆ ಅದ್ರ ಜೊತೆಗೆ ಮಗುವಿನ ಆರೋಗ್ಯ ಹೇಗಿರುತ್ತೋ ಹೆಲ್ದಿ ಮಗು ಹುಟ್ಟುತ್ತೋ ಇಲ್ವೋ ಅನ್ನುವಂಥ ಒಂದು ಭಯ ಕೂಡ ಇರುತ್ತೆ ಏನು ಹೇಳ್ತೀರಿ ಮತ್ತು ಇನ್ನೊಂದು ಮೊದಲನೇ ಮಗುವನ್ನು ಈಗ ಐ ವಿ ಎಫ್ ಮುಖಾಂತರ ಪಡ್ಕೊಂಡವರು ಸೆಕೆಂಡ್ ಬೇಬಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ ಹೇಗೆ ಸಿ ಫಸ್ಟ್ ಪ್ರೆಗ್ನೆನ್ಸಿ ಏನಕ್ಕೆ ಆಗಿಲ್ಲ ಏನಕ್ಕೆ ಐ ವಿ ಎಫ್ ಮಾಡಿದ್ದೀವಿ ಅದು ಇಂಪಾರ್ಟೆಂಟ್ ಕೆಲವೊಂದು ಸತಿ ಎಲ್ಲ ಚೆನ್ನಾಗಿತ್ಕೊಂಡು ಕೂಡ ಪ್ರೆಗ್ನೆನ್ಸಿ ಆಗಿರಲ್ವಲ್ಲ ಸೊ ಇಂಥವ್ರಿಗೆ ನಾವು ಫಸ್ಟ್ ಟೈಮ್ ಐ ವಿ ಎಫ್ ಮಾಡಿ ಸೆಕೆಂಡ್ ಟೈಮ್ ಸ್ವಂತವಾಗಿ ಕೂಡ ಪ್ರೆಗ್ನೆನ್ಸಿ ಆಗ್ಬೋದು ಎಷ್ಟೊಂದು ಜನಕ್ಕೆ ಆಗಿದೆ ಆ ಥರ ಸೊ ಫಸ್ಟ್ ಟೈಮ್ ಐ ವಿ ಎಫ್ ಮಾಡಿದಾಗ ನೆಕ್ಸ್ಟ್ ಟೈಮ್ ಐ ವಿ ಎಫೇ ಮಾಡ್ಕೋಬೇಕು ಅಂತ ಇಲ್ಲ ಸೊ ಕೆಲವೊಮ್ಮೆ ಏನಾಗಿದೆ ಎಗ್ ಪಿಕಪ್ಗೆ ನಾವು ಮಾಡಿ ಎಂಬ್ರಿಯೋ ಫ್ರೀಸಿಂಗ್ ಮಾಡಿಟ್ಕೊಂಡಿರ್ತೀವಿ ಟೂ ಮಂತ್ಸ್ ಬ್ರೇಕ್ ಕೊಟ್ಟಿರ್ತೀವಿ ಆ ಟೂ ಮಂತ್ಸಲ್ಲೂ ಕೂಡ ಅವರು ಪ್ರೆಗ್ನೆನ್ಸಿಯಾಗಿ ಬಂದಿರ್ತಾರೆ ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಸೊ ಸತಿ ಐ ವಿ ಎಫ್ ಮಾಡಿದ್ರೆ ಮತ್ತೆ ಮತ್ತೆ ಐ ವಿ ಎಫ್ ಮಾಡಿಸ್ಕೋಬೇಕು ಅಂತ ಇರಲ್ಲ ಇವಾಗ ಐ ವಿ ಎಫ್ ಮೂಲಕ ಯಾರಿಗೆ ಪ್ರೆಗ್ನೆನ್ಸಿ ಆಗಿರುತ್ತಲ್ಲ ಎಸ್ ಡೆಫಿನೆಟ್ಲಿ ಅವ್ರದ್ದು ಮತ್ತು ಬೇರೆ ನಾರ್ಮಲ್ ಆಗಿ ಕನ್ಸೀವ್ ಆಗಿರೋರ್ದು ನಾವು ಪ್ರೆಗ್ನೆನ್ಸಿ ಜರ್ನಿ ನೋಡಿದಾಗ ಐ ವಿ ಎಫ್ ಎಲ್ ಇದ್ದವರಲ್ಲಿ ಸ್ವಲ್ಪ ಮಿಸ್ಕ್ಯಾರೇಜ್ ರೇಟ್ ಜಾಸ್ತಿ ಇರುತ್ತೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಬ್ಲೀಡಿಂಗ್ ಅಂತ ಬಂದು ಅಡ್ಮಿಟ್ ಆಗ್ತಾ ಇರ್ತಾರೆ ಆಮೇಲೆ ರೇಟ್ ಡಾಕ್ಟರ್ ಮತ್ತಷ್ಟು ಮಾಹಿತಿಯನ್ನು ಕಾಲರ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಕೌಸಲ್ಯ ಅವರು ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಕೌಸಲ್ಯ ಅವರೇ ನಿಮ್ಮ ಪ್ರಶ್ನೆ ಕೇಳಿ ಡಾಕ್ಟರ್ ಇದ್ದಾರೆ ಮಾತಾಡಿ ನಮಸ್ತೆ ನಮ್ಮ ಮದುವೆ ಅವ್ರಿಗೆ ಅವು ಹುಡ್ಗನ್ಗೆ ಮುಂದೆ ಆಗುತ್ತಲ್ಲ ಮುಸ್ಲಿಮ್ಸ್ ಎಲ್ಲ ಮಾಡುತ್ತಾರಲ್ಲ ವಾಸಿ ಆಗಿದೆ ನಾರ್ಮಲ್ ಇದಾರೆ ಅವ್ರಿಗೆ ಇದು ಆಗುತ್ತೆ ಅಟೆಂಪ್ಟ್ ಆಗುತ್ತೆ ಆದ್ರೆ ನಮ್ಮ ಹುಡ್ಗಿಗೆ ಅದು ಇದು ಮಾಡಕ್ಕೆ ಆಗಲ್ಲ ಏನ್ ಕಾರಣ ಅಂದ್ರೆ ಹೂಮಿಗೆ ತಾನು ಕೇಗು ದಿನ ಸಂಭವ ಕ್ರಿಯೆ ಯಾಕೆ

ಮತ್ತು ಗಂಡಸರು ನ್ಯಾಂಡ್ರೋಲಿಸ್ಟ್ ಅಂತ ಹೇಳ್ತಾರಲ್ಲ ಅವ್ರ ಹತ್ರ ಒಂದು ಕರ್ಕೊಂಡು ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಬೇಕಮ್ಮ ಓಕೆ ಅದೇ ಥರ ನಿಮ್ಮ ಮಗಳಿಗೂ ಕೂಡ ಪರೀಕ್ಷೆ ಮಾಡಿ ನೋಡಬೇಕಾಗುತ್ತೆ ಎಸ್ ಅಂದರೆ ಜಾಗ ಚೆನ್ನಾಗಿದ್ಯಾ ಹೇಗಿದೆ ಅಂತ ಪರೀಕ್ಷೆ ಮಾಡಿ ನೋಡಬೇಕು ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಒಮ್ಮೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವರು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತಾರೆ ಸೊ ಒಬ್ಬರು ಸ್ತ್ರೀರೋಗ ತಜ್ಞರನ್ನು ಆದಷ್ಟು ಬೇಗ ಹೋಗಿ ಮೀಟ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ ಹಲೋ ಹಲೋ Yes, ನಮಸ್ತೆ What are your questions from the doctor? Yes, I am. Hey, ma'am. Madam, I am very young. Yes, how are you? I have been in the middle of eight years, and I have been in the middle of eight years. Okay, so do you have an I.O.A. One I.O.A. sale. I have been in ಹಾಗಾದ್ರೆ ಮತ್ತೆ ಐ ಪ್ರಯತ್ನ ಮಾಡಿ ಮತ್ತೆ ಒಂದ್ ಸೈಕಲ್ ಐ ಪ್ರಯತ್ನ ಮಾಡಿ ಇದ್ರಲ್ಲೂ ಆಗ್ಲಿಲ್ಲ ಅಂತ ಹೇಳಿದಾಗ ಆಮೇಲೆ ಐ ವಿ ಎಫ್ ಮಾಡಿಸ್ಕೋಬೇಕಾಗತ್ತೆ ಸಮ್ಯಾರ್ಮೋನ್ ಅದಕ್ಕೆ ಸೈಕಲ್ ಟ್ರೈ ಮಾಡಿ ಓಕೆ ಓಕೆ ನೀವು ಜನಿಸ್ತಾ ಸೆಂಟರ್ಗೆ ಬಂದರೆ ಡಾಕ್ಟರ್ ನಿಮ್ಮನ್ನು ನೋಡಿ ಸರಿಯಾದಂತಹ ಮಾಹಿತಿಯನ್ನು ಕೊಡ್ತಾರೆ ಆ ಮೂಲಕ ನೀವು ಟ್ರೀಟ್ಮೆಂಟನ್ನು ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಸಂತಾನ ಭಾಗ್ಯ ಸಿಗುತ್ತೆ ಅಂತ ಹೇಳ್ತೀನಿ ನೀನು ಕೊನೆಯದಾಗಿ ಡಾಕ್ಟರ್ ನಮ್ಮ ವೀಕ್ಷಕರಿಗೇನು ಹೇಳೋಕ್ಕೆ ಇಷ್ಟಪಡ್ತಿರ ಟೈಮ್ ಇಲ್ಲ ಸಿ ಐ ವಿ ಎಫ್ ಅಂತ ಹೆದರ್ಕೋ ಅಂದರೆ ಐ ವಿ ಎಫ್ ಒಂದು ವಿಧ ವಿಧಾನ ಅಷ್ಟೇ ಪ್ರೆಗ್ನೆನ್ಸಿ ಮಾಡಲಿಕ್ಕೆ ಇದರಲ್ಲಿ ಬೆಡ್ರೆಸ್ ತೊಗೋಬೇಕು ಅನ್ನೋದಿರಲ್ಲ ನೀವು ಕೆಲಸ ಬಿಡಬೇಕು ಅನ್ನೋದು ಖಂಡಿತ ಇರೋಲ್ಲ ಆಮೇಲೆ ನಿಮ್ಮದೇ ಅಂಡಾನು ನಿಮ್ಮದೇ ವೀರ್ಯಾಣುನ ಯೂಸ್ ಮಾಡಿರ್ತಾರೆ ಆಮೇಲೆ ಅಬ್ನಾರ್ಮ್ಯಾಲಿಟಿ ರೇಟ್ ಅಂತ ಬಂದಾಗ ನಾರ್ಮಲ್ ಪ್ರೆಗ್ನೆನ್ಸಿ ಆದಾಗ ನಿಮಗೆ ನಾಲ್ಕು ಪರ್ಸೆಂಟ್ ಇರುತ್ತೆ ಐ ವಿ ಎಫ್ ಇದ್ದಾಗ ಎಂಟು ಪರ್ಸೆಂಟ್ ಇರುತ್ತೆ ಅಂದರೆ ನಿಮಗೆ ಡಬಲ್ ಕೂಡ ಇರಲ್ಲ ಸೊ ಫೈನಲಿ ಇವಾಗ ಐ ವಿ ಎಫ್ ಮಾಡಿಸ್ಕೋಬೇಕು ಅಂತ ಹೇಳಿದಾಗ ದೆನ್ ಮಂತ್ಸು ಮತ್ತು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಯು ಹ್ಯಾವ್ ಟು ಗೋ ಆನ್ ಅ ಪಾಸಿಟಿವ್ ಸೈಡ್ ಈ ಐ ವಿ ಎಫ್ ಬಗ್ಗೆ ಹಾಗೆ ಬಂಜತನ ನಿವಾರಣೆ ಬಗ್ಗೆ ಏನೆಲ್ಲ ಟ್ರೀಟ್ಮೆಂಟ್ಗಳಿದೆ ಯಾವ ರೀತಿ ಅದನ್ನು ಟ್ರೀಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ರಿ ಥ್ಯಾಂಕ್ ಯು ಡಾಕ್ಟರ್ ತ್ಯಾಂಕ್ ಯು ಸೊ ವೀಕ್ಷಕರೇ ಮಕ್ಕಳಾಗ್ತಾ ಇಲ್ಲ ಆಗೋದೇ ಇಲ್ಲ ಅನ್ನೋ ಚಿಂತೆ ಬೇಡ ಜನಿಸ್ತ ಐ ವಿ ಎಫ್ ಸೆಂಟರಲ್ಲಿ ಅತ್ಯಾಧುನಿಕ ಚಿಕಿತ್ಸೆಗಳು ನಿಮಗೆ ಲಭ್ಯ ಇದೆ ಒಮ್ಮೆ ಅಲ್ಲಿಗೆ ಭೇಟಿ ಕೊಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸರಿಯಾದಂಥ ಮಾಹಿತಿಯನ್ನು ಪಡ್ಕೊಂಡು ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಮಕ್ಕಳಾಗುತ್ತೆ ಸೊ ಯಾರೆಲ್ಲ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಜನಿಸ್ತ ಐ ವಿ ಎಫ್ ಸೆಂಟರ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ